ವಿಶ್ವಕಪ್ ಪಂದ್ಯ ಶುರುವಾಗಿದ್ದೇ ಆಗಿದು ಕ್ರಿಕೆಟ್ ಪ್ರಿಯರ ನಿದ್ದೆಯನ್ನ ಕೆಡಿಸಿದೆ ಅದರಲ್ಲಂತೂ ಈ ಬಾರಿ ವಿಶ್ವಕಪ್ ಪಂದ್ಯವನ್ನ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋಂತ ಭರವಸೆಯಲ್ಲಿದ್ದಾರೆ ನೆಟ್ಟಿಗರು ಇದರ ಬೆನ್ನಲ್ಲೇ ಈ ಬಾರಿ ಏನಾದರೂ ಭಾರತ ವಿಶ್ವಕಪ್ ಪಂದ್ಯವನ್ನ ಗೆದ್ರೆ ನಾನು ಬೆತ್ತಲೆಯಾಗಿ ಬೀಚ್ ನಲ್ಲಿ ಓಡಾಡ್ತೀನಿ ಅಂತ ಚಿತ್ರನಟಿಯೊಬ್ಬರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಯಾರು ಆ ನಟಿ ಸಿಕ್ಕಿದಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ವಿಶ್ವಕಪ್ ಗೆದ್ರೆ ಬೀಚ್ನಲ್ಲಿ ಬೆತ್ತಲಾಗಿ ಓಡಾಡ್ತೀನಿ ಎಂದ ನಟಿ ತೆಲುಗಿನ ನಟಿ ರೇಖಾ ಬೋಸ್ನಿಂದ ವಿವಾದಾತ್ಮಕ ಹೇಳಿಕೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಚರ್ಚೆಗೆ ಭಾರಿ ಗ್ರಾಸವಾಗಿದೆ ಇನ್ನು ವಿಶಾಖಪಟ್ಟಣದ ಬೀಚ್ನಲ್ಲಿ ಬೆತ್ತಲೆಯಾಗಿ ಓಡಾಡುತ್ತೇನೆ ಎಂದು ಫೇಸ್‌ಬುಕ್ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ಈ ಚಿತ್ರನಟಿ ರಂಗೀಲಾ ಕಾಲಾಯ ಕಸ್ಮಾಯ ನಮಃ ಮಾಂಗಲ್ಯಂ ಸ್ವಾತಿ ಚಿನುಕು ಹಾಗೂ ಇತರೆ ಚಿತ್ರದಲ್ಲಿ ನಟಿಸಿದ್ದಾರೆ ಈಕೆ ಇನ್ನು 2011 ರಲ್ಲಿಯೂ ಈ ರೀತಿಯ ಹೇಳಿಕೆಯನ್ನು ನೀಡಿದ ಗ್ಲಾಮರಸ್ ನಟಿ ಪೂನಂ ಪಾಂಡೆ ಭಾರತ 2011 ರಲ್ಲಿ ವಿಶ್ವಕಪ್ ಅನ್ನು ಗೆದ್ದರೆ ಬೆತ್ತಲಾಗುವೆ ಎಂದಿದ್ರು ಪೂನಂ ಪಾಂಡೆ ಇದೇ ರೀತಿ ಈ ಬಾರಿಯೂ ಕೂಡ ಭಾರತ ಏನಾದರೂ ವಿಶ್ವಕಪ್ ಅನ್ನು ಗೆದ್ದರೆ ಬೀಚ್ ನಲ್ಲಿ ಬೆತ್ತಲಾಗಿ ಓಡಾಡ್ತೀನಿ ಅಂತ ನಟಿ ಟ್ವೀಟ್ ಮಾಡಿದ್ದಾರೆ ಕ್ರಿಕೆಟ್ ಪಂದ್ಯ ಶುರುವಾಗಿದ್ದೇ ಆಗಿತ್ತು ಎಲ್ಲರೂ ಕೂಡ ಒಂದು ಟ್ವೀಟ್ ಅನ್ನು ಮಾಡುತ್ತಿದ್ದಾರೆ ಅದರಲ್ಲಂತೂ ಈ ಬಾರಿ ಏನಾದರೂ ವಿಶ್ವಕಪ್ ಪಂದ್ಯವನ್ನ ಭಾರತ ಏನಾದರೂ ಗೆದ್ರೆ ನಾನು ಬೆತ್ತಲೆಯಾಗಿ ಓಡಾಡ್ತೀನಿ ಅಂತ ಚಿತ್ರನಟಿಯೊಬ್ಬರು ಟ್ವೀಟ್ ಮಾಡಿದ್ದಾರೆ ಈ ಒಂದು ಟ್ವೀಟ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ನಾವು ನೋಡ್ತಾ ಇರಬಹುದು ಕ್ರಿಕೆಟ್ ಸ್ಟಾರ್ಟ್ ಆದಾಗ ಸಾಕಷ್ಟು ನೆಟ್ಟಿಗರನ್ನ ನಿದ್ದೆ ಕೆಡಿಸಿರುತ್ತೆ ಅದರಲ್ಲೂ ಬೆಟ್ಟಿಂಗ್ ಅನ್ನೋದೆಲ್ಲ ಕಾಮನ್ ಆಗಿರುತ್ತೆ ಬೆಟ್ಟಿಂಗ್ ಒಂದು ಕಡೆ ಆದ್ರೆ ಈ ರೀತಿಯಾದಂತ ಟ್ವೀಟ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿ ಬಿಡುತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ಕಳೆದ ಬಾರಿ ಕೂಡ ನಾವು ನೋಡಿದ್ವಿ ಒಂದು ಪಂದ್ಯ ನಡೆಯುವಂತ ಸಂದರ್ಭದಲ್ಲಿ ಈ ಪಂದ್ಯ ಏನಾದರೂ ನಮಗೆ ಗೆದ್ರೆ ನಾನು ಈ ರೀತಿಯಾಗಿ ಬೆತ್ತಲಾಗಿ ಓಡಾಡ್ತೀನಿ ಅನ್ನೋಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರು ನಟಿಯರು ಅದರಲ್ಲೂ ಗ್ಲಾಮರಸ್ ನಟಿಯರು ಯಾಕೆ ಈ ರೀತಿಯಾದಂತ ಟ್ವೀಟ್ ಅನ್ನು ನೀಡುತ್ತಿದ್ದಾರೆ ಯಾಕೆ ಈ ರೀತಿಯಾದಂತ ಒಂದು ಆಫರ್ ಅನ್ನು ನೀಡುತ್ತಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ವಿಶ್ವಕಪ್ ಪಂದ್ಯ ಶುರುವಾಗಿದೆ ಸಾಕಷ್ಟು ಜನ ಈ ಬಾರಿ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋಂತ ಭರವಸೆಯಲ್ಲಿದ್ದಾರೆ ಅದೇ ರೀತಿ ತೆಲುಗು ಚಿತ್ರ ನಟಿ ಆಗಿರುವಂತ ಇವರು ಈ ಬಾರಿ ಏನಾದರೂ ಭಾರತ ವಿಶ್ವಕಪ್ ಪಂದ್ಯವನ್ನ ಗೆದ್ರೆ ನಾನು ಬೀಚ್ನಲ್ಲಿ ಬೆತ್ತಲೆಯಾಗಿ ಓಡಾಡ್ತೀನಿ ಅನ್ನೋಂತ ಟ್ವೀಟ್ ಅನ್ನು ಮಾಡಿದ್ದಾರೆ ನಟಿಯರೇ ಯಾಕೆ ಈ ರೀತಿ ಮುಂದಾಗ್ತಾ ಇದ್ದಾರೆ ಅನ್ನೋಂತ ಒಂದು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅದರಲ್ಲೂ ಕೂಡ 2011 ರಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಚರ್ಚೆ ಆಗಿತ್ತು ಏನಾದರೂ ಭಾರತ ವಿಶ್ವಕಪ್ ಪಂದ್ಯವನ್ನ ಗೆದ್ರೆ ನಾನು ಬೆತ್ತಲಾಗಿ ಓಡಾಡ್ತೀನಿ ಅಂತ ಒಬ್ಬರು ನಟಿ ಹೇಳಿಕೆಯನ್ನ ಕೊಟ್ಟಿದ್ರು ಅದೇ ರೀತಿ ಈ ಬಾರಿಯೂ ಕೂಡ ರೇಖಾ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ವಿಶ್ವಕಪ್ ಪಂದ್ಯ ಸ್ಟಾರ್ಟ್ ಆಗಿದೆ ಅಂದ್ರೆ ಸಾಕು ಎಲ್ಲರೂ ಕೂಡ ಒಂದು ಮೋಜು ಮಸ್ತಿನಲ್ಲಿ ಇರ್ತಾರೆ ಈ ಬಾರಿ ನಮ್ಮ ಒಂದು ತಂಡ ಗೆಲ್ಲಬೇಕು ನಮ್ಮ ಒಂದು ದೇಶ ಗೆಲ್ಲಬೇಕು ಅನ್ನೋ ಇದರಲ್ಲಿರುತ್ತೆ ಅದರಲ್ಲೂ ಕೂಡ ಭಾರತ ತಂಡ ಚೆನ್ನಾಗಿ ಆಡ್ತಾ ಇದೆ ಭಾರತ ತಂಡ ಹುರುಪಿನಿಂದ ಆಡ್ತಿರೋದ್ರಿಂದ ಸಾಕಷ್ಟು ಭರವಸೆ ಇದೆ ಈ ಬಾರಿ ಭಾರತ ವಿಶ್ವಕಪ್ ಅನ್ನ ಗೆದ್ದೇ ಗೆಲ್ಲುತ್ತೆ ಅನ್ನೋಂತಹ ಭರವಸೆನಲ್ಲಿದ್ದಾರೆ ತೆಲುಗು ಚಿತ್ರನಟಿ ಆಗಿರುವಂತಹ ಇವರು ಈ ಬಾರಿ ಏನಾದರೂ ಭಾರತ ವಿಶ್ವಕಪ್ ಅನ್ನ ಗೆದ್ರೆ ನಾನು ಬೆತ್ತಲಾಗಿ ಓಡಾಡ್ತೀನಿ ಅನ್ನೋಂತಹ ವಿವಾದಾತ್ಮಕವಾದಂತಹ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಆದ್ರೆ ಇವರು ಒಂದು ಸೈಡ್ ನಲ್ಲಿ ನೋಡಿದ್ರೆ ಒಂದು ಬೇರೆ ಒಂದು ಅನ್ಲಿಮಿಟೆಡ್ ಆಫರ್ ಅನ್ಕೊಂಡ್ಬಿಟ್ಟಿದಾರೋ ಏನೋ ಗೊತ್ತಿಲ್ಲ ಒಂದು ಆಫರ್ ನೀಡಿದ್ರೆ ಏನೋ ಒಂಥರ ಇರುತ್ತೆ ಒಂದು ಖುಷಿಯಾದ ರೀತಿಯಲ್ಲಿ ಆಫರ್ ನೀಡೋದು ಬೇರೆ ಇರುತ್ತೆ ಆದ್ರೆ ಇವರು ಒಂದು ಪರ್ಸನಲ್ ಆಗಿ ತಗೊಳ್ಳೋದು ಜಾಸ್ತಿ ಇರುತ್ತೆ ಒಂದು ಪರ್ಸನಲ್ ವೈಯಕ್ತಿಕವಾಗಿ ನಾನು ಬೆತ್ತಲಾಗಿ ಓಡಾಡ್ತೀನಿ ಅನ್ನೋಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ